ದಕ್ಷಿಣ ಶಾಂತಸಾಗರದಲ್ಲಿರುವ ಒಂದು ದ್ವೀಪ ರಾಷ್ಟ್ರ. ಇದು ಆಸ್ಟ್ರೇಲಿಯಾದ ಈಶಾನ್ಯಕ್ಕೆ ಸುಮಾರು 322 ದ್ವೀಪಗಳಿಂದ ಕೂಡಿದ ರಾಷ್ಟ್ರವಾಗಿದೆ. 18,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ರಾಷ್ಟ್ರದಲ್ಲಿ ಸುಮಾರು 106 ದ್ವೀಪಗಳಲ್ಲಿ ಮಾತ್ರ ಜನವಸತಿ ಇದೆ. ಈ ದೇಶದ ಒಟ್ಟು ಜನಸಂಖ್ಯೆ ಸುಮಾರು 10 ಲಕ್ಷ. ಅದರಲ್ಲೂ ವಿಟಿಲೇವು ಮತ್ತು ವನುವಾಲೇವು ಎಂಬ ಎರಡು ಮುಖ್ಯ ದ್ವೀಪಗಳಲ್ಲಿಯೇ ದೇಶದ ಜನಸಂಖ್ಯೆಯ 87% ಇಲ್ಲಿಯೇ ನೆಲೆಸಿದ್ದಾರೆ. ಸುವಾ ಈ ದೇಶದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ. ಬನ್ನಿ, ಈ ರಾಷ್ಟ್ರದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಝಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಫಿಜಿಯು ವಿಫಲವಾದ ಅರಣ್ಯ ಸಂಪತ್ತು, ಖನಿಜಗಳು ಹಾಗೂ ಮೀನುಗಾರಿಕೆಯನ್ನು ಹೊಂದಿರುವ ಶಾಂತ ಸಾಗರದ ದ್ವೀಪ ರಾಷ್ಟ್ರಗಳ ಪೈಕಿ ಹೆಚ್ಚಿನ ಆರ್ಥಿಕ ಬಲವನ್ನು ಹೊಂದಿದೆ. ಕಬ್ಬು ದೇಶದ ಪ್ರಮುಖ ವಾಣಿಜ್ಯ ಬೆಳೆ. ಸಕ್ಕರೆ ಉದ್ಯಮ ನಾಡಿನ ಅತಿದೊಡ್ಡ ಕೈಗಾರಿಕೆ. ಅಲ್ಲದೆ ಪ್ರವಾಸೋದ್ಯಮವು ಕೂಡ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಒದಗಿಸುತ್ತಿದೆ. ಈ ರಾಷ್ಟ್ರವು ಯುನೈಟೆಡ್ ಕಿಂಗ್ಡಮ್ನಿಂದ 1970 ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಆಂಗ್ಲ ಇಲ್ಲಿನ ಅಧಿಕೃತ ಭಾಷೆಯಾಗಿದ್ದು ಉಳಿದಂತೆ ಫಿಜಿ ಭಾಷೆ ಮತ್ತು ಹಿಂದೂಸ್ತಾನಿ ಭಾಷೆ ಕೂಡ ಬಳಕೆಯಲ್ಲಿದೆ. ಈ ರಾಷ್ಟ್ರವು ಸುಮಾರು 96 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಪ್ರಕೃತಿ ಸೊಬಗು ಇಷ್ಟಪಡುವವರಿಗೆ ಫಿಜಿ ದೇಶವು ಪ್ರವಾಸೋದ್ಯಮದಲ್ಲಿ ತುಂಬ ಆನಂದವನ್ನು ಕೊಡುತ್ತದೆ. ನೀವೇನಾದರೂ ಈ ದೇಶಕ್ಕೆ ಭೇಟಿ ನೀಡಿದ್ರೆ ಮೊದಲು ಬುಲಾ ಎಂಬ ಪದ ಕೇಳ್ತೀರಾ, ಅದರ ಅರ್ಥ ಹಲೋ ಅಂತ. ಈ ರಾಷ್ಟ್ರದಲ್ಲಿ 40% ಜನಸಂಖ್ಯೆಯು ಭಾರತ ದೇಶದವರೇ ಇದ್ದಾರೆ. ಫಿಜಿಯನ್ ಡಾಲರ್ ಈ ದೇಶದ ಕರೆನ್ಸಿ. ಒಂದು ಫಿಜಿಯನ್ ಡಾಲರ್ ಭಾರತದ 33 ರೂಪಾಯಿಗೆ ಸಮವಾಗಿರುತ್ತದೆ. ರಗ್ಬಿ ಆಟವನ್ನು ಇಲ್ಲಿ ಅತಿ ಹೆಚ್ಚು ಜನರು ಇಷ್ಟಪಡುತ್ತಾರೆ. ಇದು ಫಿಜಿಯ ರಾಷ್ಟ್ರೀಯ ಕ್ರೀಡೆ. ಈ ರಾಷ್ಟ್ರದಲ್ಲಿನ ಕೆಲವು ದ್ವೀಪಗಳು ಜಗತ್ತಿನ ಅತಿ ಸುಂದರ ದ್ವೀಪಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಬೇರೆ ರಾಷ್ಟ್ರಗಳಿಂದ ಪ್ರವಾಸೋದ್ಯಮಕ್ಕಾಗಿ ಈ ರಾಷ್ಟ್ರಕ್ಕೆ ಭೇಟಿ ನೀಡುತ್ತಾರೆ. ಈ ದೇಶಕ್ಕೆ ಟೂರಿಸಂನಿಂದ ಅತಿ ಹೆಚ್ಚಿನ ಆದಾಯವಿದೆ. ಅಲ್ಲದೆ ಮೀನು ರಫ್ತು ಈ ದೇಶದ ಇನ್ನೊಂದು ಪ್ರಮುಖ ಉದ್ಯಮವಾಗಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಫಿಜಿ ದೇಶದ ಕುತೂಹಲಕಾರಿ ಸಂಗತಿಗಳು.